ಭಕ್ತಿ ಹಾಗೂ ನಂಬಿಕೆಯಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಹೃದಯದಲ್ಲಿ ಭಗವಂತನನ್ನ ಸಾಕ್ಷಾತ್ಕಾರಗೊಳಿಸೋದಕ್ಕೆ ದೊರಕಿರುವಂತಹ ಏಕೈಕ ಮಾರ್ಗವೇ ಭಜನೆ ಅಂತ. ಇನ್ನು ಶಿರಾನಗರದ ಶ್ರೀ ವಿದ್ಯಾ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಏರ್ಪಡಿಸಲಾಗಿದ್ದ ಮಕ್ಕಳ ಕುಣಿತ ಭಜನಾ ತರಬೇತಿ ಕಾರ್ಯಾಗಾರದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದ್ರು. ಆಧುನೀಕರಣದ ಪರಿಣಾಮ ಪೋಷಕರು ತಮ್ಮ ಮಕ್ಕಳ ಜೀವನಕ್ಕೆ ಅತ್ಯವಶ್ಯಕವಾದ ಸಂಸ್ಕೃತಿ ಹಾಗೂ ಉತ್ತಮ ಸಂಸ್ಕಾರವನ್ನು ಹೇಳಿಕೊಡ್ತಿಲ್ಲ. ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಪೋಷಕರಿಗೆ ಕರೆ ನೀಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಶ್ರೀ ಮಾತನಾಡಿ, ಕಳೆದ 12 ವರ್ಷಗಳಿಂದ ಶಿರಾ ತಾಲೂಕಿನಾದ್ಯಂತ ನಮ್ಮ ಸಂಸ್ಥೆ ಸಮಾಜದ ಹಿತಕ್ಕಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸಾವಿರಾರು ಕುಟುಂಬಗಳು ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾರೆ. ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರ ಹಾಗೂ ಮಾನಸಿಕ ಸ್ಥೈರ್ಯ ತುಂಬಲು ಹಾಗೂ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಮಕ್ಕಳ ಕುಣಿತ ಭಜನಾ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ. ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ನಗರದ ಶ್ರೀ ವಿದ್ಯಾ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಒಟ್ಟು 10 ವಾರಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಮಕ್ಕಳಲ್ಲಿ ನವಚೈತನ್ಯ ಹಾಗೂ ಆರೋಗ್ಯ ತುಂಬಲು ಸಹಾಯಕವಾಗುವಂತಹ ಇಂತಹ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಮುಂದಾಗಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಸಂದೇಶ್, ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಎಸ್ ಕೆ ರಾಮಚಂದ್ರ ಗುಪ್ತ, ಸದಸ್ಯರಾದ ಸೋಮಶೇಖರ್, ದೇವರಾಜು, ನಾಗರಾಜು, ಗ್ರಾಮದೇವತೆ ದುರ್ಗಮ್ಮ, ದೇವಸ್ಥಾನದ ಯಜಮಾನರಾದ ಮಾಲಿ ಸುರೇಶ್, ಶ್ರೀ ವಿದ್ಯಾಗಣಪತಿ ಮಂಡಳಿಯ ಕಾರ್ಯದರ್ಶಿ ಜೈರಾಮ್, ಯೋಜನಾಧಿಕಾರಿ ಸದಾಶಿವಗೌಡ, ರಮೇಶ್, ತಿಮ್ಮಯ್ಯ ನಾಯಕ್, ಆಡಳಿತ ಪ್ರಬಂಧಕರಾದ ಚಂದ್ರಶೇಖರ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಆಶಾಟಿ, ಪೋಷಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ವಿನೋದ್ ಕುಮಾರ್, ಎನ್ಕೆಎಸ್ ಟಿವಿ 4, ಶಿರಾ. ಸ್ವರೂಪಿಗಳಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ, ಈ ದಿನ ನನಗಾದರೂ ಅತ್ಯಂತ ಸಂತೋಷ ಆನಂದ ಅಂತಕ್ಕಂಥದ್ದಾಗಿದೆ. ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಶ್ರೀ ಸಂದೇಶ್ರವರು ಹಾಗೂ ಅವರ ಎಲ್ಲ ತಂಡದ, ಆದರೆ ಪುನೀತವನ್ನು ಒಳಗೊಂಡಂತ ಈಗ ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ಬಂದವರಿಗೆ ಒಬ್ಬರು ತತ್ವದಲ್ಲಿ ಹಾಡಿರುವಂತರು ಭಜನೆ ಬ್ರಹ್ಮಾನಂದ ರಸವು, ಸೋಮ ಭಜನೆ ಬ್ರಹ್ಮಾನಂದ ಆನಂದ ರಸವು, ಭಜನೆ ಬ್ರಹ್ಮಾನಂದ ರಸವು. ಭಗವಂತನನ್ನ ಸಾಕ್ಷಾತ್ಕಾರಗೊಳಿಸಲಿಕ್ಕೆ ದೊರಕಿರ್ತಕ್ಕಂತಹ, ಅದು ನರವಿಗೆ ದೊರಕಿರ್ತಕ್ಕಂತಹ, ಉಳಿದ ಜೀವರಾಶಿಗಳಿಗೆ ನರವಿಗೆ ದೊರಕಿರ್ತಕ್ಕಂಥ ಮಾಡತಕ್ಕಂಥವನ ಹೃದಯದಲ್ಲಿ ಭಗವಂತನು ಸಾಕ್ಷಾತ್ಕಾರ ಆಗಲಿಕ್ಕಾಗಿ ದೊರಕಿರತಕ್ಕಂಥ ಮಹಾಯೋಗ ಸೌಭಾಗ್ಯ. ಅದಕ್ಕೆ ಭಜನೆಯನ್ನು ನಾವು ಧಾರಣಪ ಮಾಡಬೇಕಂತ ಹೇಳಿದ್ರೆ ಅತ್ಯಂತ ಭಕ್ತಿ, ಶ್ರದ್ಧೆ, ನಂಬಿಕೆ, ನಿಷ್ಠೆಯಿಂದ ಮಾಡಬೇಕು. ನಾವು ಮಾಡತಕ್ಕಂಥ ಭಜನೆ ಭಗವಂತನಿಗೆ ಪ್ರಿಯ ಆಗಬೇಕು. ಅವನ ಬಗ್ಗೆ ನಡೆಸತಕ್ಕಂಥ ನಾಮಸ್ಮರಣೆಯ ಧ್ಯಾನದ ಒಂದು ಭಾಗ ಅದು. ಪುಟಾಣಿ ಮಕ್ಕಳೇ, ತಾವೆಲ್ಲ ಪ್ರಹ್ಲಾದನ ಹೆಸರನ್ನು ಕೇಳಿರಿ ಅಂತ ಭಾವ ಮಾಡುತ್ತೆ. ಅವನು ಎಷ್ಟು ಆನಂದವಾದ ಭಕ್ತಿಯಿಂದ ಶ್ರೀಮನ್ನಾರಾಯಣನನ್ನ ಧ್ಯಾನ ಮಾಡಿದ, ಅವ ನಿಮ್ಮ ಹಾಗೆ ಪುಟ್ಟ ಬಾಲಕ ಇದ್ದ, ಆದರೆ ಅವನು ನಾರಾಯಣನನ್ನ ಆನಂದದಿಂದ ತನ್ನ ಹೃದಯದಲ್ಲಿ ಧ್ಯಾನಿಸುತ್ತಿದ್ದ, ಭಜಿಸುತ್ತಿದ್ದ, ಭಜನೆ ಮಾಡುತ್ತಿದ್ದ. ಅದಕ್ಕೆ ಅವನು ಸದಾ ಕಾಲದಲ್ಲಿ ನಡೆಯುತ್ತಲೇ ನಡೆಯುತ್ತಲೇ ಕೊಡುವಾಗ ಕೊಡುವಾಗ ಎಡಬಿಡದೆ ನಾರಾಯಣ ಶ್ರೀಮನ್ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ ಅಂತ ಭಜಿಸುತ್ತಿದ್ದ. ಅದಕ್ಕೆ ನೋಡ್ರಿ, ಅವನನ್ನ ಬೆಂಕಿ ಒಳಗೆ ಹಾಕಿದರು ಏನಾಗಲಿಲ್ಲ, ಬೆಟ್ಟದ ಮ್ಯಾಲಿಂದ ಕೆಳಗೆ ಹೆಸಿದರೂ ಅವ ಬದುಕಿ ಬಂದ, ಸರ್ಪಗಳ ಕೈಯಿಂದ ಸರ್ಪಗಳನ್ನ ಅವನಿಗೆ ಹಾಕಿದರು ಕಚ್ಚಿಸಿದರು ಏನಾಗಲಿಲ್ಲ, ಆನೆಯ ಕಾಲಿನಿಂದ ತುಳಿಸಿದರು ಏನಾಗಲಿಲ್ಲ, ವಿಷವನ್ನುಣಿಸಿದರು ಏನಾಗಲಿಲ್ಲ, ಅವ ಬದುಕೀ ಇದ್ದ ಅಂತ ಹೇಳಿದ್ರೆ, ಹಾಗಾದ್ರೆ ಭಗವಂತನ ನಾಮಸ್ಮರಣೆಯ ಶಕ್ತಿ, ಭಜಿಸುವ ಶಕ್ತಿಯನ್ನ ವರ್ಣಿಸಲು ಅಸದಳ ಆಗಿರ್ತಕ್ಕಂಥದ್ದು.